ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಬಂತಂದರೆ ಸಾಕು, ಎಲ್ಲರಿಗೂ ಕೂಡ ಸಂತೋಷವನ್ನು ತರುವಂಥ ಹಬ್ಬ. ಅದರಲ್ಲೂ ಕೂಡ ಸಾಂತಾಕ್ಲಾಸ್ ಬಂತಂದರೆ ಸಾಕು, ಕಿರಿಯರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಅಜ್ಜ. ಅವರು ಗಿಫ್ಟ್ಗಳನ್ನು ತರ್ತಾರೆ, ಚಾಕ್ಲೇಟ್ಗಳನ್ನು ಕೊಡ್ತಾರೆ ಅನ್ನುವಂಥ ಒಂದು ಕಲ್ಪನೆಗಳು ನಮ್ಮಲ್ಲಿ ಮೊದಲಿನಿಂದಲೂ ಕೂಡ ಬೆಳೆದು ಬಂದಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಕ್ರಿಸ್ಮಸ್ನಲ್ಲಿ ಬರುವಂಥ ಸಾಂತಾಕ್ಲಾಸ್ನ ಮೂಲ ರೂಪ ಏನು, ಅದೇ ರೀತಿಯಾಗಿ ಈ ಸಾಂತಾಕ್ಲಾಸ್ಗೂ ಕ್ರಿಸ್ಮಸ್ಗೂ ಇರುವಂಥ ನಂಟೇನು, ಇದ್ರ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಅತಿಥಿಗಳಾಗಿ ಫಾದರ್ ಚೇತನ್ ಲೋಬೋ ಅವರಿದ್ದಾರೆ, ಉಡುಪಿ ಧರ್ಮ ಪ್ರಾಂತ್ಯ. ಬನ್ನಿ, ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ, ಅದೇ ರೀತಿಯಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ. ತಮಗೂ ಕೂಡ ಹಾರ್ದಿಕ ಶುಭಾಶಯಗಳು, ಈ ಕ್ರಿಸ್ಮಸ್ ಹಬ್ಬದ ವಿಶೇಷ ಹಾರೈಕೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ರಿಸ್ಮಸ್ ಬಂತು ಅಂತಂದರೆ ಸಾಕು, ನಾವು ಸ್ಟಾರ್ಗಳ ಬಗ್ಗೆ, ಗೋಧೂಲಿಗಳ ಬಗ್ಗೆ, ಕುಸ್ವಾರ್ ಬಗ್ಗೆ ಅಥವಾ ಅದರ ಒಂದು ಧಾರ್ಮಿಕ ಆಚರಣೆಗಳ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಕೂಡ ನಾವು ಮಾತಾಡ್ತೇವೆ. ಆದರೆ ಅದೆಲ್ಲದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಅನ್ನುವಂತೆ ಸಾಂತಾಕ್ಲಾಸ್ ಬಗ್ಗೆ ಮಾತಾಡ್ತೇವೆ. ಅದರಲ್ಲೂ ಕೂಡ ಎಳೆಯವರಿಂದ ಹಿಡಿದು ಹಿರಿಯವರ ತನಕ ಇಷ್ಟಪಡುವಂತಹ ಒಂದು ಅಜ್ಜ, ಏನೋ ಒಂದು ಗಿಫ್ಟ್ ತರ್ತಾರೆ ಅನ್ನುವಂಥ ಒಂದು ಆಸೆಗಳು ಮಕ್ಕಳಲ್ಲಿ, ಹೀಗೆ ಈ ಸಾಂತಾಕ್ಲಾಸ್ನ ಮೂಲ ಅದೇನು ಅಂತ. ಈ ದಿನ ನಮ್ಮ ಕಣ್ಣಿಗೆ ಕಾಣಿಸೋದು, ವಿಸಿಬಿಲಿಟಿ ಅಂತ ಹೇಳ್ತೇವೆ, ಹೆಚ್ಚು ಸಾಂತಾಕ್ಲಾಸ್ ಮೂಲ. ಈ ಕ್ರಿಸ್ಮಸ್ ಹಬ್ಬದ ಮೂಲ ಯೇಸು ಸ್ವಾಮಿಯಾಗಿದ್ದಾರೆ. ಆದರೆ ಈ ದಿನ ವಿಸಿಬಿಲಿಟಿ ಜಾಸ್ತಿ ಇರೋದು ಸಾಂತಾಕ್ಲಾಸ್ಗೆ. ಇದು ಸರಿ ವಿಚಾರನೋ ತಪ್ಪು ವಿಚಾರನೋ ಆಮೇಲೆ ನೋಡೋಣ. ಸಾಂತಾಕ್ಲಾಸ್ಗೆ ಕ್ರಿಸ್ಮಸ್ ಅಜ್ಜ, ಕ್ರಿಸ್ಮಸ್ ತಾತ ಇಂತಹ ಹೆಸರುಗಳಿವೆ. ಮಕ್ಕಳಿಗೆ ಸಾಂತಾಕ್ಲಾಸ್ ಅಂದರೆ ಬಹಳ ಅಚ್ಚುಮೆಚ್ಚು. ಯಾಕಂದರೆ ಸಾಂತಾಕ್ಲಾಸ್ ಬರಿಗೈಯಲ್ಲಿ ಬರೋದಿಲ್ಲ, ಯಾವಾಗಲೂ ಕಾಣಿಕೆಗಳನ್ನು, ಪ್ರತಿಯೊಬ್ಬರಿಗೂ ಕಾಣಿಕೆ ಇರ್ತದೆ, ಅದನ್ನು ಇಟ್ಕೊಂಡು ಬರ್ತಾನೆ. ಆದರೆ ಬಹಳ ಮುಖ್ಯವಾದ ವಿಚಾರ ಇದು, ಸಾಂತಾಕ್ಲಾಸ್ ಒಬ್ಬ ಚಾರಿತ್ರಿಕ ವ್ಯಕ್ತಿ ಅಲ್ಲ. ಸಾಂತಾಕ್ಲಾಸ್ ಎಂಬ ಒಬ್ಬ ವ್ಯಕ್ತಿ ಅಸ್ತಿತ್ವದಲ್ಲಿ ಇದ್ದಿಲ್ಲ, ಈ ಒಂದು ಸ್ವರೂಪದ ವ್ಯಕ್ತಿ ಅಸ್ತಿತ್ವದಲ್ಲಿ ಇದ್ದಿಲ್ಲ. ಇದು ಮೊದಲನೆಯ ತಪ್ಪು ತಿಳುವಳಿಕೆ ನಮಗಿರೋದು. ಇದಕ್ಕೊಂದು ಹಿನ್ನೆಲೆ ಇದೆ. ಈ ಸಾಂತಾಕ್ಲಾಸ್ ಕ್ರಿಸ್ಮಸ್ ದಿನದಿಂದ ಆರಂಭವಾಗಿಲ್ಲ ಈ ಸಂಪ್ರದಾಯ. ಕ್ರಿಸ್ಮಸ್ ಅಥವಾ ಯೇಸು ಕ್ರಿಸ್ತರು ಹುಟ್ಟಿದ್ದು ಮೊದಲನೇ ಶತಮಾನದಲ್ಲಿ, ಕ್ರಿಸ್ಮಸ್ ಹಬ್ಬದ ಆಚರಣೆ ಆರಂಭವಾಗಿದ್ದು 4ನೇ ಶತಮಾನದಲ್ಲಿ, ಸಾಂತಾಕ್ಲಾಸ್ ಬಂದದ್ದು 18ನೇ ಶತಮಾನದಲ್ಲಿ. ಅಂದರೆ ಆರಂಭದಿಂದ ಕ್ರಿಸ್ಮಸ್ ಹಬ್ಬಕ್ಕೂ ಸಾಂತಾಕ್ಲಾಸ್ಗೂ ಏನೂ ಸಂಬಂಧ ಇಲ್ಲ. ಆದರೆ 18ನೇ ಶತಮಾನದಲ್ಲಿ ನಡೆದ ಕೆಲವು ಬೆಳವಣಿಗೆಗಳಿಂದ ಈ ಕ್ರಿಸ್ಮಸ್ ಹಬ್ಬದ ಜೊತೆ ಸಾಂತಾಕ್ಲಾಸ್ ಜೊತೆ ಸೇರಿದ್ದಾನೆ. ಅಂತೂ ಈ ದಿನ ಬಹಳ ಬೇಸರದ ಸಂಗತಿ ಅಂತಲೂ ನಾವು ಹೇಳಬಹುದು. ನಮ್ಮ ಮಕ್ಕಳಿಗೆ ಅಥವಾ ಯುವಜನರಿಗೆ ಕ್ರಿಸ್ಮಸ್ ಮೂಲ ಘಟನೆ ಮತ್ತು ಈ ಸೇರಿಕೊಂಡ ಸಂಪ್ರದಾಯ, ಇವುಗಳನ್ನು ಬೇರ್ಪಡಿಸೋದು ಅಥವಾ ಇದರಲ್ಲಿ ವ್ಯತ್ಯಾಸ ಇದೆ ಅಂತ ತಿಳಿದಿಲ್ಲವಾದದ್ದು ಒಂದು ಬಹಳ ಬೇಸರದ ವಿಚಾರ. ಈ ಸಾಂತಾಕ್ಲಾಸ್ ಅಬ್ಬರದಲ್ಲಿ ಮೂಲ ಘಟನೆಯನ್ನು ಮರೆತು ಬಿಡೋ ಒಂದು ಡೇಂಜರ್ ಇದೆ. ಅದಕ್ಕಾಗಿ ನಾವು ಈ ಸಾಂತಾಕ್ಲಾಸ್ನ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾಗಿದೆ. ಖಂಡಿತ. ಹಾಗಾದರೆ ಈ ಕ್ರಿಸ್ಮಸ್ಸಿಗೂ ಈ ಸಾಂತಾಕ್ಲಾಸಿನ ಒಂದು ಪಾತ್ರ ಅಂತಂದರೆ, ಕೆಲವೊಂದು ಕಡೆಗಳಲ್ಲಿ ನೋಡುವಾಗ ಸಾಂತಾಕ್ಲಾಸ್ ಇಲ್ಲ ಅಂದರೆ ಕ್ರಿಸ್ಮಸ್ಸೇ ಒಂದು ರೀತಿ ಅಪೂರ್ಣ ಅನ್ನುವಷ್ಟರ ಮಟ್ಟಿಗೆ ಮಾತುಗಳು ಬರ್ತದೆ. ಹಾಗಾದರೆ ಈ ಕ್ರಿಸ್ಮಸ್ನಲ್ಲಿ ಸಾಂತಾಕ್ಲಾಸ್ನ ಪಾತ್ರ ಏನು ಅಂತ. ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋದಂದರೆ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬಕ್ಕೆ ಅದರದೇ ಚಾರಿತ್ರಿಕ ಅಥವಾ ಪೌರಾಣಿಕ ಧಾರ್ಮಿಕ ಹಿನ್ನೆಲೆ ಇದೆ. ಈ ದಿನ ಯಾರಾದರೂ ಪಟಾಕಿ ಸಿಡಿಸೋದು ದೀಪಾವಳಿ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ಅವರ ತಪ್ಪು ತಿಳುವಳಿಕೆ. ಪಟಾಕಿ ಅದು ಈ ಕಾಲದಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಆದರೂ ಈ ದೀಪಗಳನ್ನು ಇಟ್ಟು ಸಂಭ್ರಮಿಸುತ್ತಿರುವಾಗ ದೀಪಗಳೇ ಈ ದೀಪಾವಳಿ ಹಬ್ಬ, ಅದಕ್ಕಿಂತ ಮಿಕ್ಕಿದ್ದು ಏನೂ ಇಲ್ಲ ಅಂತ ತಿಳ್ಕೊಳ್ಳೋದು ಖಂಡಿತವಾಗಿ ತಪ್ಪು ತಿಳುವಳಿಕೆ. ಕ್ರಿಸ್ಮಸ್ ಹಬ್ಬಕ್ಕೆ ಈ ಸಾಂತಾಕ್ಲಾಸ್ ಜೊತೆ ಹೇಗೆ ಸೇರಿದೆ ಅನ್ನೋದನ್ನು ನಾನು ಹೇಳ್ತೇನೆ.
ಈ ಸ್ಯಾಂಟಾ ಕ್ಲಾಸ್ ಎಂಬವ ಒಬ್ಬ ಇಮ್ಯಾಜಿನರಿ ಅಥವಾ ಅಂತ ಒಬ್ಬ ನಿಜವಾದ ಮನುಷ್ಯ ಇರಲಿಲ್ಲ, ಆದರೆ ಹೆಸರು ಇಲ್ಲಿಂದ ಸ್ಯಾಂಟಾ ಕ್ಲಾಸ್ ಸೈಂಟ್ ನಿಕೋಲಸ್ ಈ ಒಂದು ಹೆಸರಿನ ಒಂದು ಅಬ್ರಿವಿಯೇಷನ್ ಇದು ಸ್ಯಾಂಟಾ ಕ್ಲಾಸ್ ಎಂಬುದು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಟರ್ಕಿ ದೇಶದಲ್ಲಿ ಈಗಿನ ಟರ್ಕಿ ದೇಶದಲ್ಲಿ ಒಬ್ಬ ಧರ್ಮಾಧ್ಯಕ್ಷನಿದ್ದ, ಅವನ ಹೆಸರು ಧರ್ಮಾಧ್ಯಕ್ಷ ನಿಕೋಲಸ್. ಅವನು ಆ ಧರ್ಮಾಧ್ಯಕ್ಷ ಬಹಳ ಶ್ರೀಮಂತನಾಗಿದ್ದ. ಆ ಕಾಲದಲ್ಲಿ ಅವನ ಪಿತ್ರಾರ್ಜಿತ ಆಸ್ತಿ ಬಹಳ ಇತ್ತು. ಅವನು ಬಹಳ ಉದಾರ ಮನಸ್ಸಿನವನಾಗಿದ್ದ, ಉದಾರಿಯಾಗಿದ್ದ, ಕಷ್ಟದಲ್ಲಿರೋರನ್ನು ನೋಡಿ ಯಾವಾಗಲೂ ಸಹಾಯ ಮಾಡ್ತಾ ಇದ್ದ, ಕಾಣಿಕೆಗಳನ್ನು ಕೊಡ್ತಾ ಇದ್ದ. ಆದರೆ ಯಾರಿಗೂ ತಿಳಿಯದಂತೆ, ಆ ಕಾಣಿಕೆಗಳನ್ನು ಯಾರಿಗೆ ಕೊಟ್ಟಿದ್ದಾನೋ ಅವರಿಗೂ ಕೂಡ ತಿಳಿಯದಂತೆ ಅವನು ಕೊಡ್ತಾ ಇದ್ದ. ಅಂದ್ರೆ ಅವ್ರು ಕೊಡುವಂಥದ್ದು ಪಡ್ಕೊಂಡವರಿಗೂ ಸಹ ಗೊತ್ತಿರೋದಿಲ್ಲ, ಯಾರು ಕೊಟ್ಟದ್ದು ಅಂತ ಅನ್ನೋ ವಿಚಾರ ಗೊತ್ತಿರೋದಿಲ್ಲ. ಈ ರೀತಿ ಇರುವಾಗ ಒಂದು ಡಚ್ ಕತೆ ಇದೆ, ಇದು ನಿಜ ಆಗ್ಬೋದು ಅಥವಾ ಕಾಲ್ಪನಿಕ ಕತೆ ಆಗಿರ್ಬೋದು. ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ 3 ಜನ ಹೆಣ್ಣು ಮಕ್ಕಳಿದ್ರು. ತಂದೆ ತಾಯಿ ಬಹಳ ಬಡವರು, ಅವರಿಗೆ ಆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡೋ ಸಾಮರ್ಥ್ಯ ಇದ್ದಿಲ್ಲ. ಅದಕ್ಕೆ ತಂದೆ ತಾಯಿ ಬಹಳ ಬೇಸರದಿಂದ ಇದ್ದಾಗ ಈ ಹಿರಿ ಮಗಳು ಮದುವೆಗೆ ಬಂದಳು, ಏನು ಮಾಡೋದು, ಇಲ್ಲಿಂದ ದುಡ್ಡು ತರೋದು ಅನ್ನುವಾಗ ಒಂದು ದಿನ ಸಡನ್ನಾಗಿ ಅವನ ಮನೆ ಒಳಗಡೆ ಒಂದು ಸಾಕ್ಸಲ್ಲಿ, ಈ ಕಾಲು ಚೀಲ ಅಂತ ನಾವು ಹೇಳ್ತೀವಲ್ಲ, ಅದರೊಳಗೆ ಕೆಲವು ಚಿನ್ನದ ನಾಣ್ಯಗಳು ಇದ್ದವು. ಈ ಕಾಲು ಚೀಲ, ಈ ದಿನ ನಾವು ಕ್ರಿಸ್ಮಸ್ ಸೀನ್ ಅನ್ನು ನೋಡಿದ್ರೆ ಅಲ್ಲಲ್ಲಿ ಕಾಲು ಚೀಲಗಳು ಇರ್ತವೆ, ಇದು ಅಲ್ಲಿಂದ ಆ ಸಂಪ್ರದಾಯದಿಂದ ಬಂದದ್ದು. ಆ ದುಡ್ಡು ಎಲ್ಲಿ, ಆ ಚಿನ್ನದ ನಾಣ್ಯಗಳು ಎಲ್ಲಿಂದ ಬಂದವು ಅಂತ ಗೊತ್ತಿದ್ದಿಲ್ಲ. ಆದರೂ ಈ ಬಡ ಮನುಷ್ಯನಿಗೆ ತನ್ನ ಮಗಳ ಮದುವೆ ಮಾಡಲು ಸಹಕಾರಿಯಾಯಿತು. 2ನೇ ಮಗಳ ಮದುವೆ ಬಂತು, ಮತ್ತೆ ಅದೇ ರೀತಿ ಚಿಂತೆ, ಅದೇ ರೀತಿ ಚಿನ್ನದ ನಾಣ್ಯಗಳು. 3ನೇ ಮಗಳ ಮದುವೆ ಬಂತು, ಆಗ ಇವನು ಯೋಚನೆ ಮಾಡಿದ, ನನಗೆ ಕಂಡುಹಿಡಿಬೇಕು ಈ ಚಿನ್ನದ ನಾಣ್ಯಗಳನ್ನು ನೀಡೋರು ಯಾರು ಅಂತ. ಅವನು ಬಚ್ಚಿಟ್ಕೊಂಡು ನೋಡಿದಾಗ ಈ ಬಿಷಪ್ ಬಂದು ಈ ಚಿನ್ನದ ನಾಣ್ಯಗಳನ್ನು ಅಲ್ಲಿ ಹಾಕೋದನ್ನು ಈ ಮನುಷ್ಯ ನೋಡಿದ. ಅದೇ ರೀತಿ ಮದುವೆ ಆಯಿತು. ಆಗ ಒಂದು ತಿಳುವಳಿಕೆ ಅಥವಾ ಒಂದು ವಿಶ್ವಾಸ, ಒಂದು ನಂಬಿಕೆ ಹುಟ್ಟಿತು, ಯಾರೋ ಒಬ್ಬರು ನಮ್ಮ ಅಗತ್ಯಗಳಲ್ಲಿ, ಕಷ್ಟಗಳಲ್ಲಿ ನಮಗೆ ಸಹಾಯ ಮಾಡೋಕ್ಕೆ, ಕಾಣಿಕೆ ನೀಡಲು ಬರ್ತಾರೆ ಅಂತ ತಿಳುವಳಿಕೆ ಇತ್ತು. ಅದರಿಂದ ಕ್ರಿಸ್ಮಸ್ ಅಂದರೆ ಕಾಣಿಕೆಗಳ ಹಬ್ಬ, ಆದರೆ ಆ ಕಾಲದಲ್ಲಿ ಇದಕ್ಕೂ ಈ ಕಾಣಿಕೆಗಳಿಗೂ ಏನು ಸಂಬಂಧ ಇದ್ದಿಲ್ಲ. ಅದು 4ನೇ ಶತಮಾನದ ಒಂದು ವಿಚಾರ ಆಯಿತು. ಆನಂತರ ಕ್ರಿಸ್ಮಸ್ ಆಚರಣೆಯಲ್ಲಿ ಮನೆಯಲ್ಲಿ ಸಿಹಿ ತಿಂಡಿಗಳು ಅದು ಇದು ನಡೀತಾ ಇತ್ತು ಕುಟುಂಬದ ರೀತಿಯಲ್ಲಿ. ಆದರೆ ಸ್ಯಾಂಟಾ ಕ್ಲಾಸ್ ಎಂಬ ಈ ರೀತಿ ವೇಷಭೂಷಣ ಧರಿಸಿದ ವ್ಯಕ್ತಿ 4ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಇರಲಿಲ್ಲ. ಇಂಥ ಒಬ್ಬ ವ್ಯಕ್ತಿ ರೂಪಿತವಾದದ್ದು, ರಚಿತವಾದದ್ದು 18ನೇ ಶತಮಾನದಲ್ಲಿ. ಓಕೆ ಓಕೆ. ಹಾಗಾದರೆ ಈಗ ಸ್ಯಾಂಟಾ ಕ್ಲಾಸ್ನಲ್ಲಿ ಆ ಒಂದು ಸ್ಯಾಂಟಾ ಕ್ಲಾಸ್ನ ಏನು ಪಾತ್ರ ಇದೆ, ಅದು ಹಾಗಾದರೆ ಕ್ರಿಸ್ಮಸ್ನಲ್ಲಿ ಅದರ ಮಹತ್ವ ಇಲ್ವಾ, ಅಂದರೆ ಪಾತ್ರ ಇಲ್ವಾ? ಹಾಗಾದರೆ ಪಾತ್ರ ಇದೆ, ಆದರೆ ಯಾವ ರೀತಿಯ ಪಾತ್ರ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಈಗ 18ನೇ ಶತಮಾನದಲ್ಲಿ 1823 ಒಬ್ಬ ಕವಿ, ಅಮೆರಿಕನ್ ಕವಿ ಮೂರ್ ಎಂಬವ ಒಂದು ಮಕ್ಕಳ ಪದ್ಯವನ್ನು ಬರೆದ ಇಂಗ್ಲೀಷಲ್ಲಿ. ಅದರಲ್ಲಿ ಅವನು ವಿವರಣೆ ನೀಡಿದ, ಒಬ್ಬ ವ್ಯಕ್ತಿ, ಹಿರಿಯ ವ್ಯಕ್ತಿ ಎಲ್ಲ ಮಕ್ಕಳಿಗೆ ಕಾಣಿಕೆಗಳನ್ನು ನೀಡೋದು, ಕ್ರಿಸ್ಮಸ್ ಸಮಯದಲ್ಲಿ ಕಾಣಿಕೆಗಳನ್ನು ನೀಡೋದು. ಈ ಪದ್ಯ ಬಹಳ ಜನಪ್ರಿಯವಾಯಿತು ಮತ್ತು ಕಾಣಿಕೆಗಳು ಕ್ರಿಸ್ಮಸ್ ಹಬ್ಬದೊಡನೆ ಸೇರಿಕೊಂಡವು. ಅಂದರೆ ಕ್ರಿಸ್ಮಸ್ ಅಂದರೆ ಕಾಣಿಕೆಗಳನ್ನು ಕೊಡೋದು. ನಿಜವಾಗಿಯೂ ಕ್ರಿಸ್ಮಸ್ನ ಮೂಲಾರ್ಥ ಅದೇ, ದೇವರು ತಮ್ಮ ಮಗನನ್ನೇ ಕಾಣಿಕೆಯನ್ನಾಗಿ ನೀಡಿದ್ದಾರೆ, ನಾವು ಕೂಡ ಕಾಣಿಕೆ ನೀಡಬೇಕೆಂಬುದು. ಆದರೆ ಈ ಕಾಣಿಕೆ ನೀಡುವಿಕೆ ಎಂಬುದನ್ನು ಇದರ ಜೊತೆ ಸೇರಿಸಿ ಕ್ರಿಸ್ಮಸ್ ಅಂದರೆ ಕಾಣಿಕೆ ನೀಡಬೇಕು, ನಮಗೆ ಬೇರೆಯವರು ಕಾಣಿಕೆ ನೀಡ್ತಾರೆ, ಅದರ ಜೊತೆ ಒಬ್ಬ ವ್ಯಕ್ತಿ, ವಯಸ್ಸಾದ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿಂದಲೋ ಕಾಣಿಕೆಗಳು ಸಿಗ್ತವೆ. ಯಾಕಂದರೆ ಇದರ ಒಂದು ಸಂಪ್ರದಾಯನು ಈ ಥರ ಇದೆ, ಕ್ರಿಸ್ಮಸ್ ಹಬ್ಬದ ದಿನ ಬೆಳಿಗ್ಗೆ ಮಕ್ಕಳು ಮನೆಯಲ್ಲೆಲ್ಲ ಹುಡುಕಾಡೋದು,
ಯಾಕಂದರೆ ಅನಾಮಿಕ ವ್ಯಕ್ತಿ ಎಲ್ಲೋ ಎಲ್ಲೋ ತಂದು ಕಾಣಿಕೆಗಳನ್ನು ಬಚ್ಚಿಟ್ಟಿದ್ದಾನೆ, ಅದಕ್ಕೆ ಹುಡುಕೋದು. ಅದರಿಂದ ಈ ಕಾಣಿಕೆಗಳು ಸೇರಿದವು. ಆನಂತರ ಈ ಕಾಣಿಕೆ ಎಂಬ ಒಂದು ಕಾನ್ಸೆಪ್ಟು ಬೆಳೆಯಲಾರಂಭಿಸಿದವು. ಆದರೆ ಈ ಇಷ್ಟೊಂದು ವಿಸ್ತಾರವಾಗಿ ಬೆಳೆಯಲಿಲ್ಲ. ವಿಸ್ತಾರವಾಗಿ ಬೆಳೆಯಲಾರಂಭಿಸಿದ್ದು 19th century. ಹತ್ತೊಂಬತ್ತನೇ ಶತಮಾನದಲ್ಲಿ ಯಾವ ರೀತಿ ಬೆಳೀತು ಅನ್ನೋದಕ್ಕೆ ಬಹಳ ಆಕರ್ಷಕವಾದ ಒಂದು ನಿದರ್ಶನ ಇದೆ. ನಮ್ಮ ಈಗಿನ ಅಮೆರಿಕದ ಕೋಕಾ ಕೋಲಾ ಕಂಪನಿ, ಪಾನೀಯ ಕಂಪನಿ, ಇದು ಕ್ರಿಸ್ಮಸ್ ಈ ಚಳಿಗಾಲದ ಸಮಯದಲ್ಲಿ ಅದರ ಬಿಸ್ನೆಸ್ ಭಾಳ ಡೌನ್ ಆಗ್ತಾ ಇತ್ತು. ಅದಕ್ಕಾಗಿ ಈ ಕೋಕಾ ಕೋಲಾ ಕಂಪನಿ ಒಂದು ಐಡಿಯಾ ಮಾಡ್ತು, ಏನು ಮಾಡೋಣ, ನಮ್ಮ ಬಿಸ್ನೆಸ್ಸನ್ನು ಸ್ವಲ್ಪ ಮೇಲೆತ್ತಬೇಕು, ಇಂಪ್ರೂವ್ ಮಾಡಬೇಕು. ಅದಕ್ಕಾಗಿ ಈ ಮೂರ್ ಎಂಬ ಕವಿಯ ಪದ್ಯದಲ್ಲಿ ಇದ್ದ ವ್ಯಕ್ತಿನ ಕಲ್ಪನೆಯನ್ನು ಅವರು ಒಬ್ಬ ಮನುಷ್ಯನನ್ನಾಗಿ, ಕೋಕಾ ಕೋಲಾ ಕಂಪನಿ ಒಬ್ಬ ಮನುಷ್ಯನನ್ನಾಗಿ ರೂಪಿಸಿತು. ಎಸ್, ಇದ್ರ ಬಗ್ಗೆ ಮಾತಾಡೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಹೀಗೆ ಮುಂದೆ ಸಾಗಿಸ್ತಾನೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಬನ್ನಿ, ಮಾತುಗಳನ್ನ ಮುಂದುವರಿಸೋಣ. ಎಸ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ ಅಂದ್ರೆ ಸಾಂತಾ ಕ್ಲಾಸ್ ನ ಒಂದು ಪಾತ್ರ ಕ್ರಿಸ್ಮಸ್ ಅಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು. ನೀವೊಂದು ಕೋಕಾ ಕೋಲಾ ಕಂಪನಿಯ ಬಗ್ಗೆ ಒಂದು ರೋಚಕವಾದಂತ ಕಥೆಯನ್ನ ಹೇಳ್ತಾ ಇದ್ರೆ ಸೊ ಮುಂದುವರಿಸಿ. ಇದು ಕೋಕಾ ಕೋಲಾ ಕಂಪನಿಯ ಕತೆ ಅಲ್ಲ, ಇದು ಚರಿತ್ರೆ. ಯಾಕಂದ್ರೆ ಕೋಕಾ ಕೋಲಾ ಇನ್ನೂ ನಮ್ಮ ಮಧ್ಯೆ ಇದೆ, ನಮ್ಮ ಅಂಗಡಿಗಳಲ್ಲಿ ಸ್ಟೋರ್ಗಳಲ್ಲಿ ಇನ್ನೂ ಇದೆ, ಪಾನೀಯ ಇದೆ. ಈ ಕೋಕಾ ಕೋಲಾ ಕಂಪನಿ ತನ್ನ ಬಿಸ್ನೆಸ್ಸನ್ನು ಮೇಲಕ್ಕೆತ್ತಬೇಕಂದ್ರೆ ಇಂಥ ಒಂದು ವ್ಯಕ್ತಿನ, ಕಾಲ್ಪನಿಕವಾಗಿದ್ದ ಒಂದು ಕಾನ್ಸೆಪ್ಟ್ ತಗೊಂಡು ಒಬ್ಬ ವ್ಯಕ್ತಿಯನ್ನು ರೂಪಿಸಿತು ಮತ್ತು ಅದಕ್ಕೆ ಒಂದು ರೀತಿಯ ವೇಷಭೂಷಣ ಬಟ್ಟೆಯನ್ನು ನೀಡಿತು ಈ ಇಂಥ ಒಬ್ಬ ವ್ಯಕ್ತಿಗೆ. ಈಗ ನಾವು ನೋಡಿದರೆ ಸಾಂಟಾ ಕ್ಲಾಸ್ನ ಬಣ್ಣಗಳು ಯಾವುವು? ಕೆಂಪು ಮತ್ತು ಬಿಳಿ. ಕೋಕಾ ಕೋಲಾ ಕಂಪನಿಯ ಲೋಗೋ ನೋಡಿದರೆ, ಬಾಟ್ಲಿ ನೋಡಿದರೆ ಕೆಂಪು ಮತ್ತು ಬಿಳಿ. ಈ ಮನುಷ್ಯನಿಗೆ, ಇವನು ಕಾಲ್ಪನಿಕ ಮನುಷ್ಯ ಸಾಂಟಾ ಕ್ಲಾಸ್, ಆವರೆಗೆ ಯಾವ ಬಣ್ಣಗಳೊಂದಿಗೂ ಸೇರಿರಲಿಲ್ಲ. ಕೋಕಾ ಕೋಲಾ ಕಂಪನಿ ಆ ಸಾಂಟಾ ಕ್ಲಾಸ್ಗೆ ಕೆಂಪು ಮತ್ತು ಬಿಳಿ ಬಣ್ಣವನ್ನು ನೀಡಿತು. ಅದು ಇಲ್ಲಿವರೆಗೂ, ಇಂದಿನವರೆಗೂ, ಮತ್ತು ಖಂಡಿತವಾಗಿಯೂ ಪರಿಸ್ಥಿತಿ ನೋಡುವಾಗ ಇನ್ನೂ ಬಹಳ ವರ್ಷಗಳವರೆಗೆ ಅದು ಮುಂದುವರಿಸಿಕೊಂಡು ಹೋಗೋ ಒಂದು ಸಾಧ್ಯತೆ ಇದೆ. ಅದೇ ರೀತಿ ಆ ಸಾಂಟಾ ಕ್ಲಾಸು ಕೈಯಲ್ಲಿ ಒಂದು ಪೈಪ್ ಇರಬೇಕಿತ್ತು, ಆ ಪೈಪನ್ನು ತೆಗೆದು ಅವ್ರ ಕೈಯಲ್ಲಿ ಒಂದು ಕೋಕಾ ಕೋಲಾ ಬಾಟ್ಲಿನ ನೀಡಿದರು. ಈ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಅವ್ರದ್ದು ಬಹಳ ಸಕ್ಸಸ್ ಆಯಿತು. ಸಕ್ಸಸ್ ಆದ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನನ್ನು ಎಲ್ಲರೂ ಕಾಪಿ ಮಾಡ್ತಾರೆ. ಪ್ರತಿಯೊಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ವು. ಏನು, ಕಾಣಿಕೆಗಳು, ಡೆಕೊರೇಷನ್ಗಳು, ಸ್ಟಾರ್ಗಳು, ಅದು ಇದು ಎಲ್ಲ ಶಾಪಲ್ಲಿ ಅದರ ಅಂಗಡಿಗಳು, ಶಾಪ್ ಈ ವಸ್ತುಗಳು ಇಟ್ಟು ಬಿಸ್ನೆಸ್ಸನ್ನು ಆರಂಭ ಮಾಡಿದ್ದು. ಅವರ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ನಲ್ಲೂ ಇದು ಸೇರಿಸಿದರು. ಈ ಕಾರಣದಿಂದ ಅಷ್ಟರವರೆಗೆ ಕಾಣಿಕೆಗಳು ಖಾಲಿ ಮನೆಯಲ್ಲಿ ಮಾತ್ರ ಇದ್ದವು. ನಾವು ತಯಾರಿಸಿದ್ದು ಏನೋ ತಿಂಡಿ ತಿನಿಸು, ಅದು ಇದು ಕೊಡೋದು, ಅದು ಮಾರ್ಕೆಟಿಗೆ ಬಂತು. ಅದರಿಂದ ಒಂದು ರೀತಿಯಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಬಾಹ್ಯ ಆಚರಣೆಯನ್ನು ಮಾರ್ಕೆಟಿಗೆ ತಂದ ವ್ಯಕ್ತಿ, ಕಾಲ್ಪನಿಕ ವ್ಯಕ್ತಿ ಸಾಂಟಾ ಕ್ಲಾಸ್ ಅಂತ ನಾವು ಹೇಳ್ಬೋದು. ಅದರಿಂದ ಈ ರೀತಿ ಈ ಕ್ರಿಸ್ಮಸ್ ಹಬ್ಬದೊಂದಿಗೆ ಈ ಸಾಂಟಾ ಕ್ಲಾಸ್ ಜೊತೆ ಸೇರಿದ್ದಾನೆ. ಇನ್ನೊಂದು ವಿಚಾರ, ಅಮೇರಿಕದಲ್ಲಿ ಇವೆಲ್ಲ ಬೆಳವಣಿಗೆಗಳು ಆಗಿದ್ದು ಅಮೇರಿಕದಲ್ಲಿ. ಇಂಥ ಒಂದು ಆಡಂಬರದ ಸೆಲೆಬ್ರೇಷನ್ ಕ್ರಿಸ್ಮಸ್ದು ಮೂಲ ಈ ಅಮೇರಿಕದಲ್ಲಿ. ಏನಾಯಿತು, ಆ ಕಾಲದಲ್ಲಿ ಕೆಲವು ಹಾಡುಗಳು, ಇನ್ನೊಂದು ಸಿನಿಮಾ ಬಹಳ ಮುಖ್ಯವಾದ ಒಂದು ಸ್ಕ್ರೂಜ್ ಎಂಬ ಸಿನಿಮಾ, ಇಂಗ್ಲೀಷಲ್ಲಿ ಸ್ಕ್ರೂಜ್ ಅಂತ ಹೆಸರು, ಅಂಥ ಸಿನಿಮಾ ಬಂದು ಅದರಲ್ಲಿ ಈ ರೀತಿ ಒಂದು ಚಿಂತನೆಯನ್ನು ನೀಡಲಾಯಿತು. ಕ್ರಿಸ್ಮಸ್ ಅಂದರೆ ಕಾಣಿಕೆ ಕೊಡೋದು, ಅದು ಕೊಡದೇ ಇದ್ದರೆ ನೀನು ಕ್ರಿಸ್ಮಸ್ ಮಾಡಿಲ್ಲ. ಮತ್ತು ಇದರಲ್ಲಿ ಮತ್ತೊಂದು ಏನಾಯಿತು ಅಂದರೆ, ಯಾರು ಕಾಣಿಕೆ ಕೊಟ್ಟಿಲ್ವೋ, ಪಾಪ ಬಡವರು, ನಿರ್ಗತಿಕರು, ಅವರನ್ನು ಕೀಳು ದೃಷ್ಟಿಯಲ್ಲಿ ನೋಡೋದಕ್ಕೆ ಆರಂಭವಾಯಿತು. ಅಂದರೆ ಕಾಣಿಕೆ ಕೊಡದೇ ಇರೋದು ಕೀಳು, ಕಾಣಿಕೆ ಕೊಡೋದು ಮೇಲು, ಅದರಲ್ಲಿ ಜಾಸ್ತಿ ಕೊಟ್ಟವರು ಇನ್ನೂ ಜಾಸ್ತಿ ಸಂತೋಷ ಆನಂದ ಅಂತ. ಇದು ಇನ್ನೊಂದು ರೀತಿಯಲ್ಲಿ
ಈ ಮಾರ್ಕೆಟಿಂಗ್ ಈ ಶಾಪಲ್ಲಿ ಜಾಸ್ತಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ವ್ಯಾಪಾರೀಕರಣ ಇಲ್ಲಿ ಬಂತು. ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಮೂಲ ತತ್ವಗಳನ್ನು ಬಿಟ್ಟು ಬೇರೆ ಯಾವುದೋ ಒಂದು ದಾರಿಗೆ ಹೋಯಿತು ಅನ್ನುವಂಥದ್ದು ಖಂಡಿತವಾಗಿಯೂ. ಈ ದಿನ ನಾವು ಸಾಧಾರಣ ನಮ್ಮ ಮಕ್ಕಳನ್ನೇ ಕೇಳಿದರೆ ಕ್ರಿಸ್ಮಸ್ ಅಂದರೆ ಏನು ಅಂದರೆ ಮೊದಲು ಅವರ ಬಾಯಲ್ಲಿ ಬರೋದು ಸಾಂಟಾ ಕ್ಲಾಸ್. ಹೌದು, ಇದೇ ನಾವು ಮೂಲ ಘಟನೆಯನ್ನು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇರೋದು. ಸಾಂಟಾ ಕ್ಲಾಸ್ ಬೇಕು, ಅವನಿಗೊಂದು ಮೌಲ್ಯ ಇದೆ, ಅದನ್ನು ಹೇಳ್ತೇನೆ ಯಾವ ಮೌಲ್ಯ ಅಂತ. ಆದರೆ ಯಾವ ಸ್ಥಾನ ಕೊಡಬೇಕು ಸಾಂಟಾ ಕ್ಲಾಸ್ಗೆ, ಅದೇ ಸ್ಥಾನ ಕೊಡಬೇಕು. ಮೂಲ ಘಟನೆಯನ್ನು ಆವರಿಸಬಾರದು. ಖಂಡಿತ ಖಂಡಿತ. ಕ್ರಿಸ್ಮಸ್ ಹಬ್ಬದ ಮೂಲ ಘಟನೆ ಯೇಸು ಕ್ರಿಸ್ತರ ಜನನ. ಅದಕ್ಕೆ ಸಾಂಟಾ ಕ್ಲಾಸ್ ಯಾವುದೋ ಒಂದು ರೀತಿಯಲ್ಲಿ ಪೂರಕ. ಆದರೆ ಸಾಂಟಾ ಕ್ಲಾಸ್ ಒಬ್ಬನೇ ಇದ್ದು ಈ ಮೂಲ ಘಟನೆಯನ್ನು ಮರೆತು ಬಿಟ್ಟರೆ ಅದು ಕ್ರಿಸ್ಮಸ್ ಹಬ್ಬ ಅಲ್ವೇ ಅಲ್ಲ. ಆದರೆ ವಿಪರ್ಯಾಸ, ಈ ದಿನ ವಿದೇಶದಲ್ಲಿ, ಅಮೇರಿಕದಲ್ಲಿ, ಯೂರೋಪಲ್ಲಿ, ನಮ್ಮ ದೇಶದಲ್ಲೂ ಕೂಡ ಈ ಕ್ರಿಸ್ಮಸ್ ಎಂಬುದು ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬ, ದೇವರು ಮನುಷ್ಯರಾಗಿದ್ದು, ಇಂಥ ಸತ್ಯ ಮೂಲ ಘಟನೆಯನ್ನು ಮರೆತು ಬೇಕಾದಷ್ಟು ಅಥವಾ ಎಷ್ಟು ಅಗತ್ಯವಿದೆ ಅದಕ್ಕಿಂತಲೂ ಜಾಸ್ತಿ ಇಂಪಾರ್ಟೆನ್ಸನ್ನು ಸಾಂಟಾ ಕ್ಲಾಸ್ಗೆ ಕೊಟ್ಟಿರುವುದು ನಾವು ಕಾಣ್ತೇವೆ ಈ ದಿನ. ಇದೊಂದು ಸರಿಯಾದ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳಬಯಸ್ತೇನೆ. ಓಕೆ ಓಕೆ. ಈಗ ಸಾಂಟಾ ಕ್ಲಾಸ್ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವಂಥ ಚಿತ್ರಣ ಅಂತ ಹೇಳಿದ್ರೆ ಒಂದು ಕೆಂಪು ಕಲ್ಲನ್ನು ನಿಲುವ ಅಂಗಿಗಳು, ಆ ಟೊಪ್ಪಿ, ಆ ಡೊಳ್ಳು ಹೊಟ್ಟೆ, ಅಂದರೆ ನೋಡುವಾಗಲೇ ಒಂದು ರೀತಿಯಲ್ಲಿ ಆ ಖುಷಿ ಕೊಡುವಂತಹ ಒಂದು ರೂಪ. ಈ ರೂಪದ ಹಿಂದೆ ಏನಾದರೂ ಅರ್ಥಗಳು ಅಥವಾ ಒಂದು ಕಥೆಗಳು ಅಥವಾ ಮೌಲ್ಯಗಳು ಇದೆಯಾ ಅಂತ? ಖಂಡಿತವಾಗಿಯೂ. ಈ ರೂಪ ಯಾಕಂದರೆ ಕಾಣಿಕೆಗಳು ಅಥವಾ ಇದು ಯಾವಾಗ ವ್ಯಾಪಾರೀಕರಣ ಆಯಿತು ಅಮೇರಿಕದಲ್ಲಿ, ಯಾವುದಾದ್ರೂ ಬಿಸ್ನೆಸ್ ಸಕ್ಸಸ್ ಆಗಬೇಕಂದ್ರೆ ಮೊದಲು ಮಕ್ಕಳನ್ನು ಆಕರ್ಷಿಸಬೇಕು. ಹೌದು ಖಂಡಿತ. ನಮ್ಮ ಅಂಗಡಿಗಳಲ್ಲಿ ಈ ಬಾಟ್ಲಿಗಳಲ್ಲಿ ಸ್ವೀಟ್ಸ್ ಇಟ್ಟು ಮುಂದೆ ಇಡ್ತಾರೆ, ಯಾಕೆ? ಹಿರಿಯರನ್ನು ಆಕರ್ಷಿಸೋದಕ್ಕಲ್ಲ, ಮಕ್ಕಳನ್ನು. ಮಕ್ಕಳು ಒಂದ್ಸಲ ಅಂಗಡಿಗೆ ಹಿರಿಯರನ್ನು ಕರ್ಕೊಂಡು ಬಂದರೆ ಆಮೇಲೆ ಬಿಸ್ನೆಸ್ ಆಗುತ್ತೆ. ಇಂಥ ಒಂದು ಸಾಂಟಾ ಕ್ಲಾಸ್ ಸ್ವರೂಪ ಮಕ್ಕಳನ್ನು ಆಕರ್ಷಿಸೋದಕ್ಕೆ, ಮಕ್ಕಳ ಆಕರ್ಷಿತವಾಗಿ ಮಕ್ಕಳ ಹತ್ರ ನಿನಗೇನು ಬೇಕು, ಏನು ಕಾಣಿಕೆ ಬೇಕು, ಅದು ಬೇಕು ಇದು ಬೇಕು ಅಂತ ಕೊಟ್ಟರೆ ಆಮೇಲೆ ಹಿರಿಯವರು ಕೂಡ ಆಕರ್ಷಿತರಾಗ್ತಾರೆ. ಈಗ ಈ ಸಾಂಟಾ ಕ್ಲಾಸ್ನ ಒಂದು ರೂಪ ಈ ರೀತಿ ಇದೆ, ಮತ್ತು ಅವನ ಹತ್ರ ಒಂದು ದೊಡ್ಡ ಲಗೇಜ್ ಇದೆ, ಅವನು ಬೆನ್ನ ಮೇಲೆ ಒಂದು ಕಾಣಿಕೆಗಳ ಒಂದು ದೊಡ್ಡ ಗಂಟಿದೆ, ಆ ಗಂಟನ್ನು ಅವನು ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಹಂಚ್ತಾನೆ. ಅದರಿಂದ ಈ ಆಕರ್ಷಣೆ ಸಾಂತಾ ಕ್ಲಾಸ್ನಲ್ಲಿ, ಯಾಕಂದರೆ ಕಾಣಿಕೆ ಸಿಗುತ್ತೆ ಅಂತ, ಕಾಣಿಕೆ ಸಿಗುತ್ತೆ, ಇದೊಂದು ಒಳ್ಳೆಯ ಮೌಲ್ಯ. ಆದರೆ ಆ ಕಾಣಿಕೆ ಮೌಲ್ಯ ಇದ್ದು ಆ ಮೂಲ ಅರ್ಥವನ್ನು ಬದಿಗಿಟ್ಟು ಕೇವಲ ಇಂಥ ಒಂದು ಸ್ವರೂಪದ ಮನುಷ್ಯನು ಇವನೊಬ್ಬ ನಿಜ ಮನುಷ್ಯ, ಇವನು ಬರ್ತಾನೆ, ಇವನು ಕಾಣಿಕೆ ಕೊಡ್ತಾನೆ ಅಂತ ನಂಬೋದು ಕೇವಲ ಸಾಂಟಾ ಕ್ಲಾಸ್ನಲ್ಲಿ. ಬಹುಶಃ ಸ್ವಲ್ಪ ಹಾದಿ ತಪ್ಪಿದ ಹಾಗೆ ಆಗ್ತದೆ ನಮಗೆ. ಖಂಡಿತ. ಈಗ ಹಾಗಾದ್ರೆ ಕ್ರಿಸ್ಮಸ್ನ ಒಂದು ಆಚರಣೆಯಲ್ಲಿ ಸಾಂತಾ ಕ್ಲಾಸ್ನ ಒಂದು ಮಹತ್ವ ಅದು ಎಷ್ಟರ ಮಟ್ಟಿಗೆ ಇದೆ, ಅಂದರೆ ಅದು ಬೇಕಾ ಬೇಡವಾ? ಖಂಡಿತವಾಗಿಯೂ ಸಾಂಟಾ ಕ್ಲಾಸ್ ಕ್ರಿಸ್ಮಸ್ಗೆ ಬೇಕು. ಅವನು ಸಾಂಟಾ ಕ್ಲಾಸು ಒಂದು ಮೌಲ್ಯದ ಒಂದು ಸ್ವರೂಪ, ಒಂದು ಮೌಲ್ಯ ಇದೆ ಅದನ್ನು ತೋರಿಸೋದು. ಒಬ್ಬ ವ್ಯಕ್ತಿಯಲ್ಲ ಅವನು, ಒಂದು ಮೌಲ್ಯವನ್ನು ಮನುಷ್ಯನ ರೂಪದಲ್ಲಿ ನಾವು ತೋರಿಸೋದು. ಮೌಲ್ಯ ಏನು? ಕಾಣಿಕೆಗಳು ಹಂಚಿಕೊಳ್ಳುವುದು. ಸಾಂಟಾ ಕ್ಲಾಸ್ ಬಂದು ಕಾಣಿಕೆಗಳನ್ನು ಹಂಚ್ತಾನೆ. ಇದು ಮೂಲ ಕ್ರಿಸ್ಮಸ್ನ ಮೂಲ ಘಟನೆಯ ಒಂದು ಪ್ರತಿಫಲನ. ಕ್ರಿಸ್ಮಸ್ನ ಮೂಲ ಘಟನೆ ದೇವರು ಮನುಷ್ಯರಾಗಿದ್ದು, ದೇವರು ತನ್ನ ಪುತ್ರರನ್ನು, ತನ್ನ ಮಗನನ್ನು ನಮಗಾಗಿ ಕಾಣಿಕೆಯನ್ನಾಗಿ ನೀಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಇದೇ ಮೌಲ್ಯವನ್ನು ಸಾಂಟಾ ಕ್ಲಾಸ್ ಸ್ವಲ್ಪ ಈ ಕಾಲದಲ್ಲಿ ಅದನ್ನು ಆ ಹಂಚಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ದಿನ ಈ ಕ್ರಿಸ್ಮಸ್ ಕಾಲದಲ್ಲಿ ನಿರ್ವಹಿಸ್ತಾನೆ. ಮೌಲ್ಯ ಬಹಳ ಮುಖ್ಯ ನಮಗೆ, ಅದು ಮುಂದುವರಿಬೇಕು ಕ್ರಿಸ್ಮಸ್ ಜೊತೆ, ಹಂಚಿಕೊಳ್ಬೇಕು. ಪ್ರೀತಿ, ಶಾಂತಿ, ಮೌಲ್ಯಗಳನ್ನು, ವಸ್ತುಗಳನ್ನು ಹಂಚಿಕೊಳ್ಬೇಕು. ಆದರೆ ಈ ಮನುಷ್ಯ ಅಥವಾ ಈ ಸ್ವರೂಪ ಅವನು ಇಲ್ಲದಿದ್ದರೂ ಈ ಮೌಲ್ಯ ಉಳಿಬೇಕು. ಯಾಕಂದರೆ ಈ ಮೌಲ್ಯ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟದ್ದಾಗಿದೆ, ಸಾಂಟಾ ಕ್ಲಾಸ್ಗೆ ಸಂಬಂಧಪಟ್ಟದ್ದಲ್ಲ. ನಾವು ಈ ಡೇಂಜರ್ ಏನಿದೆ ಅಂದರೆ ಈ ಮಕ್ಕಳು ಯೇಸು ಕ್ರಿಸ್ತರನ್ನು ಅಥವಾ ಮೂಲ ಘಟನೆಯನ್ನು ಸಂಪೂರ್ಣವಾಗಿ ಮರೆತು ಅಥವಾ
ಕಾಲಕ್ರಮೇಣ ಸಾಂತಾಕ್ಲಾಸ್ನ ಪ್ರಾಮಿನೆನ್ಸ್ ಜಾಸ್ತಿ ಆದಾಗೆ ಈ ಬದಿ ಅಥವಾ ಅದು ನೈಜ ಘಟನೆಯನ್ನು ಮರೆತು ಬಿಡೋ ಒಂದು ಡೇಂಜರ್ ಇದೆ. ಅದಕ್ಕಾಗಿ ಸಾಂತಾಕ್ಲಾಸ್ನನ್ನು ನಾವು ಸ್ವಲ್ಪ ನಿಯಂತ್ರಿಸೋದು ಭಾಳ ಮುಖ್ಯವಾಗಿದೆ. ನಿಯಂತ್ರಣ ಮಕ್ಕಳಿಗೆ ವಿಚಾರ ಏನು, ಸಾಂತಾಕ್ಲಾಸ್ ಬರೋನು ಒಂದು ದಿನ ಕಾಣಿಕೆ ಕೊಡೋನು, ಆದರೆ ಯೇಸು ಕ್ರಿಸ್ತರು ಜೀವನ ಪರ್ಯಂತ ನಿಮಗೆ ಕಾಣಿಕೆ ಕೊಡ್ತಾರೆ. ಸಾಂತಾಕ್ಲಾಸ್ ಒಬ್ಬ ಇಮ್ಯಾಜಿನರಿ ವ್ಯಕ್ತಿ, ಆದರೆ ಯೇಸು ಕ್ರಿಸ್ತರು ಒಬ್ಬ ನೈಜ ವ್ಯಕ್ತಿ. ಸಾಂತಾಕ್ಲಾಸ್ ಕೊಡೋದು ವಸ್ತುಗಳನ್ನು, ಯೇಸು ಕ್ರಿಸ್ತರು ನಮಗೆ ಕೊಡ್ತಾರೆ ಶಾಂತಿ, ಪ್ರೀತಿ, ಸಮಾಧಾನ, ಮೌಲ್ಯಗಳನ್ನು ಕೊಡ್ತಾರೆ. ಈ ವ್ಯತ್ಯಾಸನ ತಂದೆ ತಾಯಿಗಳು ಮಕ್ಕಳಿಗೆ ಈ ದಿನ ನೀಡಬೇಕಾಗಿದ್ದು ಬಹಳ ಮುಖ್ಯವಾಗಿದೆ. ಸಾಂತಾಕ್ಲಾಸ್ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ತೆಗೆದು ಸರಿಯಾದ ಅರ್ಥವನ್ನು ಮತ್ತೆ 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 ಪ್ರತಿಯೊಂದು ಕ್ರಿಸ್ಮಸ್ ಕಾಲದಲ್ಲಿ ತಂದೆ ತಾಯಿಯಂದಿರು ಹಿರಿಯರು ಮಕ್ಕಳಿಗೆ ನೀಡಬೇಕು. ಈ ಸಾಂತಾಕ್ಲಾಸ್ ಕ್ರಿಸ್ಮಸ್ ಸಂಭ್ರಮವನ್ನು ಹೆಚ್ಚಿಸಬೇಕು, ಅದನ್ನು ಅದರ ಅಪಾರ್ಥಕ್ಕೆ ಕಾರಣ ಆಗಬಾರ್ದು, ದಾರಿ ತಪ್ಪಿಸುವ ಹಾಗೆ ಆಗಬಾರ್ದು. ಈ ರೀ ಕಾರಣದಿಂದ ಸಾಂತಾಕ್ಲಾಸ್ನ ಈ ಆಡಂಬರವನ್ನು ಒಂದು ಸ್ವಲ್ಪ ನಿಯಂತ್ರಿಸುವ ಅವಶ್ಯಕತೆ ಬಹಳವಾಗಿ ಇದೆ. ಖಂಡಿತವಾಗ್ಲೂ ಸಹ ಎಲ್ಲೋ ಒಂದು ಕಡೆ ಒಂದು ಆಚರಣೆ ಅನ್ನುವಂಥದ್ದು ಆ ಮೂಲಕ್ಕೆ ಅದು ಯಾವತ್ತಿಗೂ ಹೊಡೆತವನ್ನು ಕೊಡಬಾರ್ದು, ಅದು ಎಲ್ಲೂ ಕೂಡ ಅಪಾರ್ಥವನ್ನು ಸೃಷ್ಟಿಸಬಾರ್ದು ಅನ್ನುವಂಥದ್ದು. ಸಾಂತಾಕ್ಲಾಸ್ನ ಬಗ್ಗೆ ಆ ಒಂದು ಮೂಲ ಏನು, ಮತ್ತು ಆ ಒಂದು ಬಟ್ಟೆಗಳ ಒಂದು ಆ ಸ್ವರೂಪಗಳು ಹೇಗಿರ್ತದೆ, ಅದು ಹೇಗೆ ಬಂತು, ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ನಿಮಗೆ. ನಿಮಗೂ ಧನ್ಯವಾದಗಳು, ಮತ್ತು ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ರಿಸ್ಮಸ್ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.